ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನಲ್ಲಿ ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರರು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಹೆಚ್ಚಿನ ಒಂದು ಸಂಬಳವನ್ನು ಅವರು ಪಡಿತಾ ಇದ್ದಾರೆ, ನಮ್ಮಲ್ಲಿ ಯಾವ ರೀತಿಯಾಗಿ ಕಡಿಮೆ ಸಂಬಳ ಇದೆ ಅನ್ನೋದ್ರ ಬಗ್ಗೆ 7ನೇ ವೇತನ ಸಮಿತಿಯ ಮುಂದೆ ಕರ್ನಾಟಕ ರಾಜ್ಯ ಇನ್ಫ್ಯಾಕ್ಟ್ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಕಡೆಯಿಂದ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಯಿತು. ಆ ಒಂದು ರಿಪೋರ್ಟಲ್ಲಿ ವೇತನದ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಸ್ಲೈಡ್ ಇದೆ, ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಪಡೆಯೋಣ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕೇಂದ್ರ ಮತ್ತು ಇತರೆ ರಾಜ್ಯಗಳಲ್ಲಿ ವೇತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಇನ್ಫ್ಯಾಕ್ಟ್ ಸೆವೆಂತ್ ಪೇ ಕಮಿಷನ್ನ ಯಾವ ಒಂದು ಟೈಮಲ್ಲಿ ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು ಅನ್ನೋದ್ರ ಬಗ್ಗೆ, ಸ್ಪೆಷಲಿ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇಲ್ಲಿ ವೇತನ ಸಮಿತಿಯ ಮುಂದೆ ಇಡಲಾಯಿತು. ತೆಲಂಗಾಣದಲ್ಲಿ 2020ರಲ್ಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ನಮ್ಮ ಹತ್ರ 2024 ನಡೀತಾ ಇದ್ರು ಕೂಡ ಇನ್ನೂ ವೇತನ ಸಮಿತಿ ತನ್ನ ರಿಪೋರ್ಟ್ ನೀಡುವುದರಲ್ಲೇ ಬ್ಯುಸಿ ಆಗಿದೆ. ಸೊ ಇನ್ಫ್ಯಾಕ್ಟ್ 4 ವರ್ಷಗಳ ಹಿಂದೆಯೇ ಅವರಿಗೆ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ನೀಡಿ ಅಫಿಷಿಯಲ್ ಆಗಿ 7ನೇ ವೇತನ ಅಡಿಯಲ್ಲಿ ಸಂಬಳವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಕೇರಳ ರಾಜ್ಯದಲ್ಲಿ 2021ರಲ್ಲಿ ನೀಡಿದ್ದಾರೆ, ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇರುವಂಥದ್ದು 1.5 ವರ್ಷ ಪೂರ್ವಾನ್ವಯವಾಗಿ ನೀಡಿರುವುದರಿಂದ ಸುಮಾರು 18 ತಿಂಗಳ ಸಂಬಳದ ಲಂಪ್ಸಮ್ ಅಮೌಂಟನ್ನು 1,00,000 ರೂಪಾಯಿ ಅವರ ಒಂದು ಅಕೌಂಟ್ಗೆ ನೇರ ನಗದು ಕ್ಯಾಶ್ ಅನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅವರು ಅಫಿಷಿಯಲ್ ಆಗಿ ನೋಡೋದಾದರೆ 2019ರಿಂದಲೇ ತನ್ನ ನೌಕರರಿಗೆ 7ನೇ ವೇತನ ಆಯೋಗದ ಲಾಭವನ್ನು ನೀಡಿದಂತಾಗುತ್ತೆ. ಕೇಂದ್ರ ಸರ್ಕಾರ ಅಂತೂ ನೀವು ಮುಟ್ಟೋ ಹಾಗಿಲ್ಲ, 2016ರಲ್ಲಿಯೇ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಅಂದರೆ 2025ರ ಹೊತ್ತಿಗೆ ಅವರು 8ನೇ ವೇತನ ಆಯೋಗವನ್ನು ನೀಡೋದಕ್ಕೆ ಹೊರಟಿದ್ದಾರೆ. 2016ರಿಂದ 2024ಕ್ಕೆ ಸುಮಾರು 10 ವರ್ಷಗಳಾಗುತ್ತೆ. 11ನೇ ವರ್ಷ ಅಂದ್ರೆ 2025, ಸುಮಾರು 10 ವರ್ಷಗಳಿಗೆ ಒಂದು ಹೊಸ ವೇತನ ಸಮಿತಿಯನ್ನು ನೀಡಬೇಕು ಅಂತ ಕಾನೂನಿನ ಮುಖಾಂತರನೇ ಇರೋದ್ರಿಂದ ಅವರು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಕೊರೋನಾ ಟೈಮ್ ಆದಮೇಲೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿರೋದ್ರಿಂದ ಎಲ್ಲ ಸರ್ಕಾರಿ ನೌಕರರ ಸಂಬಳವನ್ನು ಕೇಂದ್ರ ಸರ್ಕಾರ ಮತ್ತು ಅಕ್ಕಪಕ್ಕದ ರಾಜ್ಯ ಸರ್ಕಾರಗಳು ಒಂದು ಗಣನೀಯವಾಗಿ ಇನ್ಕ್ರೀಸ್ ಮಾಡಿದರೂ ಕೂಡ ನಮ್ಮ ರಾಜ್ಯದಲ್ಲಿ ಮಾತ್ರ ಯಥಾಸ್ಥಿತಿ ಕಂಪ್ಲೀಟ್ ಆಗಿ ನಡೀತಾ ಇದ್ದು ಸರ್ಕಾರಿ ನೌಕರರ ಸಂಬಳದಲ್ಲಿ ಯಾವುದೇ ರೀತಿಯಾದಂಥ ವೃದ್ಧಿ ಆಗದೇ ಇರೋದು ನಿಜಕ್ಕೂ ವಿಷಾದನೀಯ ಸಂಗತಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರುಗಳಿಗೆ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆ ಸಂಬಳವನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರು ಪಡಿತಾ ಇದ್ದಾರೆ. ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ಥರ್ಡ್ ಲಾರ್ಜೆಸ್ಟ್ GDP ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇನ್ ದಿ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ನ ಮಾಡಲಾಗುತ್ತೆ, GST ಕಲೆಕ್ಷನ್ನ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ GDP ನೀವು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ದಿ ಹೋಲ್ ಇಂಡಿಯಾ ಅಂತ ಹೇಳ್ತೀವಿ. ಇಡೀ ಭಾರತದಲ್ಲಿಯೇ ಅತಿ ಹೆಚ್ಚು GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು, ಅತಿ ದೊಡ್ಡ ಒಂದು ಆರ್ಥಿಕತೆ ಹೊಂದಿರುವಂಥ ರಾಜ್ಯ ಅಂತ ನಮ್ಮ ಕರ್ನಾಟಕ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೂ ಕೂಡ ಈ ಒಂದು ಸುವ್ಯವಸ್ಥಿತವಾಗಿ ಇಷ್ಟು ರಾಜ್ಯವನ್ನು ನಡೆಸ್ತಾ ಇರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಕೈ ಸೇರಿರೋದು ಚೊಂಬು ಮಾತ್ರ. ಅವರಿಗೆ ತುಂಬಾ ಕಡಿಮೆ ಸಂಬಳ ಸಿಗ್ತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಮತ್ತು ವಿಷಾದನೀಯ ಸಂಗತಿ. ಇದಕ್ಕೆ ನೇರ ಹೊಣೆಗಾರರು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಮತ್ತು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಂತಲೇ ನಮ್ಮ ಒಂದು ನೌಕರರು ಹೇಳ್ತಾರೆ. ಏನಕ್ಕಂದರೆ ಎಲ್ಲ ಒಂದು ಕಡೆ ನಮ್ಮಲ್ಲಿಯೇ ಒಗ್ಗಟ್ಟಿರಲಿಲ್ಲ, ನಾವೇ ಒಂದು ಪ್ರತಿಭಟನೆಗಳನ್ನು ಮಾಡಲಿಲ್ಲ, ಸರ್ಕಾರದ ಮೇಲೆ ಪ್ರೆಷರ್ ಹಾಕುವಂಥ ಕೆಲಸ ಮಾಡಲಿಲ್ಲ. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ವ್ಯವಸ್ಥೆ 4-5 ವರ್ಷಗಳಾದರೂ ಕೂಡ ನಮ್ಮ ಹತ್ರ ಇಂಪ್ಲಿಮೆಂಟ್ ಆಗೋದಿಲ್ಲ, ಇದೇ ರೀತಿಯಾಗಿ ಡ್ರ್ಯಾಗ್ ಆಗ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಒಟ್ಟಾರೆಯಾಗಿ ಸರ್ಕಾರಿ ನೌಕರರು ಈಗಾದರೂ ಎಚ್ಚೆತ್ತುಕೊಂಡು 7ನೇ ವೇತನ ಆಯೋಗವನ್ನು ಒಳ್ಳೆಯ ಒಂದು ಫಿಟ್ಮೆಂಟ್ 40-45% ಮತ್ತು ಅದನ್ನು ಸುಮಾರು 2 ವರ್ಷಗಳ ಪೂರ್ವಾನುಭವಿಯಾಗಿ ಜಾರಿ ಮಾಡಿಸುವ ಮುಖಾಂತರ ನಮಗೆ ಆಗಿರುವಂಥ ಲಾಭ ನಷ್ಟ ಏನಿದೆ ಅದಕ್ಕೆ ಒಂದು ಕಾಂಪೆನ್ಸೇಷನ್ನ ಪಡಿಬೇಕು ಅಂತ ಇಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ಸರ್ಕಾರಿ ನೌಕರರ ಇಚ್ಛೆ ಕೂಡ ಇದೇ ಆಗಿದೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ, ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ರೀತಿಯಾದಂಥ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.